ಚಾಮರಾಜನಗರದಲ್ಲಿ ಆರು ದಿನ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಆರು ದಿನ ಶಾಲಾ ಕಾಲೇಜು ಸುತ್ತ ನಿಷೇಧಾಜ್ಞೆ ಇಡೀ ಜಿಲ್ಲೆಯಲ್ಲ ಶಾಲಾ ಕಾಲೇಜುಗಳ ಸುತ್ತಮುತ್ತ ಇನ್ನೂರು ಮೀಟರು ಅಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿದ್ದಾರೆ ಜೊತೆಗೆ ಶಾಲಾ ಕಾಲೇಜುಗಳಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಿದ್ದಾರೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಜಿಲ್ಲಾಧಿಕಾರಿಗಳಾದ ಚಾರುಲತಾ ಸೋಮಲ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನಾಳೆಯಿಂದನೇ ಇದು ಬೆಳಗ್ಗೆಯಿಂದನೇ ಜಾರಿ ಬೆಳಗ್ಗೆ ಆರು ಗಂಟೆಯಿಂದಲೇ ಶುರು ನಾಳೆ ಆರು ದಿನ ಇವರೆಲ್ಲ ಒಂದೊಂದು ದಿನ ಎರಡೆರಡು ದಿನ ಎಲ್ಲ ಬೇಡ ಮಾಡೋದಾದರೆ ಒಂದು ವಾರ ಮಾಡಿಬಿಡೋಣ ಅಂತ ಆರು ದಿನ ಒನ್ ಫಾರ್ಟಿ ಫೋರ್ ಸೆಕ್ಷನನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಶಾಲಾ ಕಾಲೇಜುಗಳ ಸುತ್ತಮುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಇರುತ್ತೆ ಯಾರೂ ಗುಂಪು ಸೇರುವಂತಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರೋದರಿಂದ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಿರ್ಧಾರ ಓಕೆ ಇನ್ನು ಗದಗ ಜಿಲ್ಲೆಯಲ್ಲಿ ಏನು ಕ್ರಮ ಒಂದೊಂದು ಜಿಲ್ಲೆಯದ್ದೇ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಗದಗ ಜಿಲ್ಲೆಯಲ್ಲಿ ಭಯ ಬಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಹೇಳಿದ್ದಾರೆ ಪೋಷಕರಿಗೆ ಗದಗ ಎಸ್ಪಿ ಶಿವಪ್ರಕಾಶ್ ಅವರು ಮನವಿ ಮಾಡಿದ್ದಾರೆ ಭಯ ಬಿಟ್ಟು ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ಅವರು ಸಾಮಾಜಿಕ ಜಾಲತಾಣ ಅಂದರೆ ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಮಾಡುವಂತಿಲ್ಲ ಅದು ಗೊತ್ತಾಗ್ಬಿಡುತ್ತೆ ಯಾರು ಮಾಡಿದ್ದಾರೆ ಏನು ಎತ್ತ ಅಂತಂದ್ಬಿಟ್ಟು ಪ್ರಚೋದನೆಗೆ ಒಳಪಡಿಸ್ಬೇಡಿ ಯಾರನ್ನು ಕೂಡ ಯಾವುದೇ ಪ್ರಚೋದನಾತ್ಮಕ ಪೋಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟ್ವೀಟ್ ಮಾಡ್ತೀರೋ ಫೇಸ್ಬುಕ್ಕಲ್ಲಿ ಹಾಕ್ತೀರಾ ವಾಟ್ಸಪ್ಪಲ್ಲಿ ಹಾಕ್ತೀರಾ ಏನೂ ಮಾಡೋಂಗಿಲ್ಲ ಯಾವುದೂ ಮಾಡೋಂಗಿಲ್ಲ ಪ್ರಚೋದನಾತ್ಮಕವಾಗಿ ಸೊ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನಮಗೆ ಗೊತ್ತಿರುವಂತೆ ನಾಳೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಂತೆ ಹೈಸ್ಕೂಲ್ ಕ್ಲಾಸಸ್ ಇದೆ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಪೋಷಕರಿಗೆ ಮನವಿ ಏನಂದರೆ ನಿರ್ಭೀತಿಯಾಗಿ ಎಲ್ಲ ಅವರ ಮಕ್ಕಳನ್ನು ಸ್ಕೂಲ್ಗಳಿಗೆ ಕಲಿಸಬೇಕು ಆ್ಯಂಡ್ ಕೋರ್ಟ್ದು ಏನು ಇಂಟ್ರೀಮ್ ಆದೇಶ ಇದೆ ಅದು ಪಾಲನೆ ಮಾಡಬೇಕು ಅಂತ ಮನವಿ ಮತ್ತು ಬೇರೆ ಎಲ್ಲರಿಗೆ ಜನರಿಗೆ ಒಂದು ಮನವಿ ಮತ್ತು ವಾರ್ನಿಂಗ್ ಎರಡು ಏನಂದರೆ ಯಾವ ಥರ ಪ್ರಚೋದನಕಾರಿ ಮೆಸೇಜ್ಗಳು ಅಥವಾ ಭಾಷಣಗಳು ಮಾಡಬಾರದು ಎಸ್ಪೆಷಲಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಈ ಥರ ಪ್ರಚೋದನಕಾರಿಯಾಗಿ ಮೆಸೇಜ್ಗಳು ಮಾಡಬಾರದು ನಾವು ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಮತ್ತು ಏನಿದ್ರೂ ಏನಾದರೂ ವಿಷಯ ಇದ್ದರೆ ಇಮಿಡಿಯೇಟು ಪೊಲೀಸರಿಗೆ ತಿಳಿಸ್ಬೇಕು ಕನ್ಸರ್ನ್ ಸ್ಕೂಲ್ಸಲ್ಲಿ ಯಾರು ಆ ಪ್ರಿನ್ಸಿಪಲ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಅವ್ರಿಗೆ ತಿಳಿಸ್ಬೇಕು ಅದು ಬಿಟ್ಟರೆ ಜನರು ಸೇರಿ ಅಲ್ಲಿ ಏನಾದರೂ ಈ ಲಾಂಡ್ ಆರ್ಡರ್ಗೆ ಪ್ರಾಬ್ಲಮ್ ಭಂಗ ಮಾಡು ಮಾಡದಿದ್ದರೆ ನಾವು ಕ್ರಮ ತಗೊಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದಂತೂ ನಾವು ರಿಪೇರ್ಡ್ ಆಗಿದ್ದೀವಿ ಏನಿದ್ರೂ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಬೇಕು ನಾವು ರಿಕ್ವೈರ್ಡ್ ಆ್ಯಕ್ಷನ್ ತಗೋ